करोना वैरस प्रयुक्त ಜನ ಹೊರಗಡೆ ಬರ್ತಾ ಇಲ್ಲ ಅವರಿಗೆ ಅನುಕೂಲ ಆಗಲಿ ಅಂತ ನಾವು ನಮ್ಮ ಕ್ಷೇತ್ರದಾದ್ಯಂತ ತರಕಾರಿ ಉಚಿತ ತರಕಾರಿ ವಿತರಣೆ ಮಾಡ್ತಾ ಇದ್ದೀವಿ ಸ್ವಲ್ಪ ಬಂದ್ರೆ ಕವರ್ ಆಗುತ್ತೆ ನೋಡಿ ಈ ಅಡ್ಜಸ್ಟ್ಮೆಂಟ್ ಆಗುತ್ತೆ ವಿತರಣೆ ಮಾಡ್ತೀವಿ ನಾವು ಮೊದಲು ಇದನ್ನ ಪ್ರಾರಂಭ ಮಾಡಿದ್ದು ಇಲ್ಲಿ ಮುನ್ಸಿಪಲ್ ಆಫೀಸ್ ಹತ್ರ ಟೌನ್ ಅಲ್ಲಿ ಮುಳಬಾಗಲಲ್ಲಿ ಈಗ ಅರ್ಧ ಏರಿಯಾ ಮುಗಿದಿದೆ ಐದರಿಂದ 6 7 ಕೆಜಿ ತೂಕದಲ್ಲಿ ಒಂದು 4 5 ಐಟಂ ಇದೆ ಹೆಂಗ್ ತರಕಾರಿ ಸಿಗುತ್ತೆ ಅಂತ ಕೊಡೋದು ರೈತರತನ ಪರ್ಚೇಸ್ ಮಾಡಿ ತೋಡದಿಂದ ನಾವು ಮಳೆ ಬಂದ ಕಾರಣ ಇವತ್ತು ಸ್ವಲ್ಪ ಕಡಿಮೆ ದಿವಸ ಒಂದು 6 7 ವೆಹಿಕಲ್ ಇರೋದು ಮಳೆ ಅಡ್ಡಿಯಿಂದ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಬಟ್ ಇದನ್ನೆಲ್ಲ ಕಾಂಪನ್ಸೇಟ್ ಮಾಡ್ತಾರೆ ಡೈಲಿ ನಿರಂತರವಾಗಿ ನಡೀತಾ ಇರ್ತದೆ ತರಕಾರಿ ಕ್ಯಾಪ್ಸಿಕಂ ಟೊಮ್ಯಾಟೊ ಕೋಸು ಬದನೆಕಾಯಿ ತಮ್ಮ ಕ್ಯಾರೆಟ್ ಇದೆ ಬದನೆಕಾಯಿ ಸಿಕ್ಕಿ ಹಾಕ್ತಾರೆ ಆಮೇಲೆ ಈಗ ಯಥೇಚ್ಛವಾಗಿ ನಮಗೆ ಡಿಮ್ಯಾಂಡ್ ಅಂದ್ರೆ ತೋಡಗಳಲ್ಲಿ ಟೊಮ್ಯಾಟೊ ಇದೆ ಇನ್ನೋ ಆಮೇಲೆ ಸಪೋರ್ಟ್ ಆನ್ ಇದೆ ಆಮೇಲೆ ಕ್ಯಾಪ್ಸಿಕಂ ತಗೊಳ್ಳಿ ಅಂತ ಇದ್ದಾರೆ ಇವತ್ತಿಂದ ಅದನ್ನು ಪರ್ಚೇಸ್ ಮಾಡಿ ಎಷ್ಟು ಆಗುತ್ತೆ ಅಷ್ಟು ಕೊಡ್ತಾ ಇರ್ತೀವಿ ಲಿಮಿಟ್ ಏನಿಲ್ಲ ಆ ಟೊಮ್ಯಾಟೊ ಏನು ಮಾಡ್ತೀವಿ ಪ್ಯಾಕೆಟ್ ಮಾಡಲ್ಲ ಲಾರಿಗಳಲ್ಲಿ ತುಂಬಿಕೊಂಡು ಟೊಮ್ಯಾಟೊನ ಎಸ್ಪೆಷಲ್ ಟೌನಲ್ಲಿ ಅಂಬೇಡ್ಕರ್ ನಗರ ಹಿಂದುಳಿದ ಪ್ರದೇಶಗಳಲ್ಲಿ ಆ ಜನಗಳಿಗೆ ಹಂಗೆ ಕೊಡೋದಷ್ಟೇ ಎತ್ತಿ ಕೊಡ್ತಾ ಇರೋದು ಎಷ್ಟು ಆಗುತ್ತೆ ಅಷ್ಟು ಕೈನಲ್ಲ ತೊಗೊಂಡು ಹೋಗ್ತಾ ಇರ್ಬೋದು ಅವ್ನು ಏರ್ಪಾಡು ಮಾಡಿ ಪ್ಯಾಕ್ ಮಾಡೋ ಸುಮ್ಮನೆ ವೇಸ್ಟ್ ಅಲ್ಲೆಲ್ಲ ಬಂದು ತೊಗೊಂಡು ಲಾರಿ ನಿಲ್ಲಿಸ್ಬಿಟ್ರು ಬಡಾವಣೆಗಳಲ್ಲಿ ಅದು ಮಾಡ್ತೀವಿ ಆಮೇಲೆ ಈಗ 3ನೇ ತಾರೀಕು ಲಾಕ್ಡೌನು ಕ್ಲೋಡೌನ್ ಆಗಲ್ಲ ನಮ್ಮಲ್ಲಿ ಸ್ವಲ್ಪ ಸಡಿಲಿಕೆ ಆಗಿದೆ ಮದ್ಯ ಇಲ್ಲ ಮಾಲ್ ಇಲ್ಲ ಆಮೇಲೆ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಚಿತ್ರಮಂದಿರ ಇಲ್ಲ ಆಮೇಲೆ ಇದಿಲ್ಲ ಏನೋ ಬಾರ್ಬರ್ ಶಾಪ್ ಇಲ್ಲ ಬ್ಯೂಟಿ ಪಾರ್ಲರ್ ಇಲ್ಲ ಇನ್ನೆಲ್ಲ ಇರುತ್ತೆ ಹಾರ್ಡ್ವೇರ್ ಶಾಪ್ ಆಮೇಲೆ ಕಟ್ಟಡ ಸಾಮಾನುಗಳು ಇಂಡಸ್ಟ್ರಿ ಓಪನ್ ಆಗುತ್ತೆ ಅಂದ್ರೆ 50% ಜನ ಇಟ್ಕೋಬೇಕು ಅಷ್ಟೇ ಇಂಡಸ್ಟ್ರಿಗಳು ಇಟ್ಕೊಂಡು ಓಪನ್ ಮಾಡಬೇಕು ಅದು ಪ್ರಾರಂಭ ಇವತ್ತಿಂದ ಎಲ್ಲ ಗೈಡ್ಲೈನ್ಸ್ ರೆಡಿ ಆಗ್ತಿದೆ ಗವರ್ನಮೆಂಟ್ ಬಂದಿಲ್ಲ ಅಂದ್ರೂ ಆಲ್ರೆಡಿ ಆಪ್ಷನ್ ಅನ್ಆಫಿಷಿಯಲ್ ಟಿವಿನಲ್ಲಿ ಬಂದಿದೆ ಗವರ್ನಮೆಂಟ್ ಇಂದ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಬೆಳಗ್ಗೆ ಮುಖ್ಯಮಂತ್ರಿ ಚರ್ಚೆ ಆಗಿದೆ ಈಗ ನಮ್ಮಲ್ಲಿ ಸಡಿಲಿಕೆ ನಾವು ಗ್ರೀನ್ ಜೋನ್ ಇರೋದ್ರಿಂದ ಎಲ್ಲ ಸಡಿಲಿಕೆ ಆಗಿದೆ ಮಾಮೂಲಿ ನಮ್ಮ ಲೈಫ್ ನಾರ್ಮಲ್ ಲೈಫ್ ಬರಬಹುದು ಆದ್ರೂ ಈ ಸೋಶಿಯಲ್ ಡಿಸ್ಟೆನ್ಸ್ ಏನಿದೆ ಸಾಮಾಜಿಕ ಅಂತರ ನಾವು ಇಟ್ಕೊಳ್ಳಬೇಕು ಇದೊಂದು ಏನು ಕಾಪಾಡ್ಕೊಂಡು ಬಂದಿದ್ವಿ ನಾವು ಈ ಒಂದು ಡಿಸಿಪ್ಲಿನ್ ಇದನ್ನ ಮೀರಬಾರದು ಮತ್ತೆ ಸುತ್ತಲೂ ನಮ್ಮ ಸೋಂಕಿದೆ ನಮ್ಮ ಜಿಲ್ಲೆ ಗಡಿ ಭಾಗದಲ್ಲಿ ಆಂಧ್ರ ತಮಿಳುನಾಡು ಈವನ್ ನಮ್ಮ ಗಡಿ ಭಾಗ ಚಿಂತಾಮಣಿ ಶಿಲ್ಲಘಟ್ಟ ಆಮೇಲೆ ಚಿಕ್ಕಬಳ್ಳಾಪುರ ಬೆಂಗಳೂರು ಅಲ್ಲೋ ಈ ಸುತ್ತಲೂ ಇರೋದ್ರಿಂದ ನಮ್ಮ ಬೌಂಡ್ರಿ ಸುತ್ತಲೂ ಸೋಂಕಿರೋದ್ರಿಂದ ನಾವು ಅವ್ರನ್ನ ನಾನು ಹೊರಗಡೆ ಬಿಡಬಾರ್ದು ಪೊಲೀಸ್ಗೆ ಸಿಕ್ಕಾಗಿ ಹೇಳಿದ್ದೀನಿ ನೀವು ಡಿಸ್ಟ್ರಿಕ್ಟಲ್ಲಿ ಹೇಳ್ಬೇಕಾದ್ರೆ ಓಡಾಡಿ ನಮ್ಮ ಕೆಲಸ ಕಾರ್ಯಗಳಿಗೆ ಆಮೇಲೆ ಲೇಬರ್ಸ್ ಏನು ಲೇಬರ್ಸು ಆ ಫ್ಯಾಕ್ಟ್ರಿಗೆ ಹೋದರೆ ಅವರೇ ಅಲ್ಲೇ ಇರಬೇಕು ಅವ್ರ ಊಟ ತಿಂಡಿ ವಸ್ತಿ ಎಲ್ಲ ಅಲ್ಲೇ ಆಮೇಲೆ ಅವರು ಸ್ಯಾನಿಟೈಸರ್ ಕೊಡಬೇಕು ಕೈ ತೊಳೆಯೋದಕ್ಕೆ ಆಮೇಲೆ ಅಲ್ಲಿ ಬ್ಲೀಚಿಂಗ್ ಪೌಡರ್ ಕೊಟ್ಟು ತೊಳಿಬೇಕು ಗೇಟು ಒಳಗಡೆ ಫ್ಯಾಕ್ಟ್ರಿ ಪ್ರಮಿಸಸ್ಸು ಆಮೇಲೆ ಅಲ್ಲೇ ಇರಬೇಕು ಊಟ ಅಲ್ಲೇ ಮಾಡಬೇಕು ಟ್ರಾನ್ಸ್ಪೋರ್ಟೇಷನ್ ತಗೊಂಡು ಅಂತ ಇಟ್ಕೊಂಡ್ರೆ ನಾವು ಮತ್ತೆ ಡೈರೆಕ್ಷನ್ ಬರೋವರೆಗೂ ಪ್ರಧಾನಮಂತ್ರಿಯಿಂದ ಮುಖ್ಯಮಂತ್ರಿಯಿಂದ ಅವರು ಫ್ಯಾಕ್ಟ್ರಿ ಒಳಗಡೆ ಇರಬೇಕು ಆಮೇಲೆ ಇದು ಅಲ್ಲಿ ಅಂಗಡಿಗಳು ಓಪನ್ ಮಾಡ್ಕೋಬೇಕು ಅದನ್ನ ನಾವೇನು ಮಾಡಿದ್ವಿ ಅಂದ್ರೆ ಎಲ್ಲ ಒಂದೇ ಸರಿ ಬೇಡ ಅಂತ ನಾವು ತೀರ್ಮಾನ ಮಾಡಿ ಇವತ್ತು ನಮ್ಮ ಡಿಸಿ ಹತ್ರ ಒಂದು ಚರ್ಚೆ ಇದೆ ಮತ್ತೆ ನಾನು ಸಾಯಂಕಾಲ ಆಲ್ಟರ್ನೇಟ್ ಅಂಗಡಿ ಓಪನ್ ಮಾಡ್ಸೋಣ ಅಂತ ಮೊದಲು ಅಂಗಡಿ ಬಿಟ್ಟು ಅಂಗಡಿ ಅಂಗಡಿ ಬಿಟ್ಟು ಅಂಗಡಿ ಅವಾಗ ಅಂತರ ಕಾಪಾಡ್ಬೋದು ಒಬ್ಬರಿಗೊಬ್ಬರು ಹತ್ರ ಬರೋಕ್ಕಾಗಲಿಲ್ಲ ಇದನ್ನು ಮಾಡಿದ್ವಿ ಒಂದು ಬಟ್ಟೆ ಅಂಗಡಿ ಇಲ್ಲ ಆಮೇಲೆ ಇದು ಹೆಣ್ಣು ಮಕ್ಕಳದು ಸಲೂನ್ ಬ್ಯೂಟಿ ಪಾರ್ಲರ್ ಅದೆಲ್ಲ ಇಲ್ಲ ಇಲ್ಲ ಕಟಿಂಗ್ ಶಾಪ್ ಇಡೋದ್ನಲ್ಲ ಅದೆಲ್ಲ ಇಲ್ಲ ಯಾಕಂದ್ರೆ ಒಬ್ಬರು ಸಂಪರ್ಕ ಬರುತ್ತೆ ಅಲ್ಲ ಅವ್ರು ಮುಟ್ಟೋದು ಬಂದ ಯಾರನ್ನ ಮುಟ್ತಾರೆ ಇನ್ನೊಬ್ಬರು ಮುಟ್ಟೋದಲ್ಲ ಅದರಿಂದ ಒಳ್ಳೆ ಇದು ಡಿಸಿಷನ್ ಹಿಂಗಾಗಿದೆ ಸೊ 3ನೇ ತಾರೀಕು ಕಾಯೋಣ ಮುಂದೆ ಇನ್ನೇನು ಸಡಿಲಿಕೆ ಮಾಡುತ್ತೆ 50% ಸಡಿಲಿಕೆ ಬಂದ್ಬಿಟ್ಟಿದೆ ವೆಹಿಕಲ್ ಆಟೋಗಳು ಬಸ್ಗಳು ಹೋರಾಟ ಇಲ್ಲ ಯಾರಾದರೂ ಆಟೋಗಳು ಹೋರಾಟ ಮಾಡಿದ್ರೆ ಸ್ಟಾಪ್ ಮಾಡಿಸಿ ದಯವಿಟ್ಟು ಆಟೋಗಳು ಅವಕಾಶ ಕೊಡ್ಬಿಡಿ ಆಟದ ಮೂರ್ನಾಲ್ಕು ಜನ ಕುತ್ಕೊಂತಾರೆ ಯಾರ್ಯಾರು ಕುತ್ಕೊಂತಾರೆ ಒಂದು ಹೇಳಿದ ಮೇಲೆ ಇನ್ನೊಬ್ಬರು ಕುತ್ಕೊಂತಾರೆ ಇನ್ನೊಬ್ರು ಇನ್ನೊಂದು ಏರಿಯಾ ಕುತ್ಕೊಂತಾರೆ ಅವ್ನು ಏನಿರುತ್ತೆ ಗೊತ್ತಿರಲ್ಲ ಅವ್ನು ಕೆಲವರು ಹೋಗಿ ಟೆಸ್ಟ್ ಮಾಡಲ್ಲ ಪ್ರೈವೇಟ್ ಡಾಕ್ಟರ್ಸ್ ಕೆಲವರೆಲ್ಲ ಕ್ಲಿನಿಕ್ಗಳೆಲ್ಲ ಬೈಕ್ ಮುಚ್ಚಿಬಿಟ್ಟಿದ್ದಾರೆ ಯಾಕಂದ್ರೆ ಯಾರು ಬರ್ತಾರೋ ಸಂಕೇತರು ಬರ್ತಾರೋ ಜ್ವರ ಬಂದು ಇಂಡಿಕೇಶನ್ ಬಂದವರು ಬರ್ತಾರೋ ಅಂತ ಬೈಕ್ಗೆ ಡಾಕ್ಟರ್ಗಳು ಇಲ್ಲ ಆ ಡಾಕ್ಟ್ರೆಲ್ಲ ನಾವು ತೊಗೊಳ್ತಾ ಇದ್ದೀವಿ ನಮ್ಮ ಒಂದು ಕರ್ತವ್ಯಕ್ಕೆ ಈ ಒಂದು ವೈರಸ್ನ ಅಟ್ಟು ಒಂದು ಓಡಿಸೋದಕ್ಕೆ ನಾವು ತೊಗೊಳ್ತಾ ಇದ್ದೀವಿ ನಮ್ಮ ಲಿಸ್ಟಲ್ಲಿದ್ದಾರೆ ಕರೆದಾಗ ಎಮರ್ಜೆನ್ಸಿಗೆ ಬರ್ತಾರೆ ನಮ್ಮ ಹಾಸ್ಪಿಟ್ಲು ಬೆಡ್ಗಳೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಎಲ್ಲ ರೆಡಿ ಇಟ್ಕೊಂಡಿದ್ದೀವಿ ಏನಾದರೂ ಹೆಚ್ಚು ಕಡಿಮೆ ಆದ್ದರಿಂದ ಆಗಬಾರ್ದು ದೇವ್ರ ದಯೆಯಿಂದ ಏನೂ ಆಗಬಾರ್ದು ಅಂತ ಬೇಡ್ಕೊತೀನಿ ಜನಗಳು ಇದು ಸಹಕಾರ ಮಾಡಿ ಹೆಂಗೆ ಮನೆಯಲ್ಲಿದ್ದೀರಿ ಆಮೇಲೆ ಹೊರಗಡೆ ಬಂದರೆ ಮಾಸ್ಕ್ ಹೆಂಗೆ ಹಾಕ್ಕೊಂಡಿದ್ದವ್ರು ಓಡಾಡ್ತಾ ಇದ್ದೀರಿ ಹಾಕ್ಕೊಳ್ಳಿ ಮಾಸ್ಕ್ಗಳು ಇನ್ನೂ ಬೇಕಾದ್ರೆ ಎಷ್ಟು ಬೇಕಾದ ತರಿಸ್ತೀವಿ ಸ್ಯಾನಿಟೈಸರ್ ಕೊಡ್ತೀವಿ ನಿಮ್ಗೆ ಇನ್ನೇನೇನು ಬೇಕು ಅಂತ ನಮ್ಮ ಸಂಪರ್ಕ ಮಾಡಿದ್ರೆ ಸಹಾಯವಾಣಿ ಇದ್ದೇ ಇದೆ ನಮ್ಮ ಟಾಸ್ಕ್ ಫೋರ್ಸು ತಾಲೂಕು ಲೆವೆಲು ಟಾಸ್ಕ್ ಫೋರ್ಸು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಇದೆ ಅವ್ರು ಸಂಪರ್ಕ ಮಾಡಿ ಏನು ಬೇಕಾದ್ರೂ ನಿಮಗೆ ಎಲ್ಪ್ ತೊಗೋಬೋದು ಈ ತರಕಾರಿ ರೈತರ ಹತ್ರ ನೇರವಾಗಿ ಪಡೆದಿರೋದು ಈ ತರಕಾರಿ ಎಲ್ಲ
ಎಲ್ಲ ನಮ್ಮ ರೈತರು ನಮ್ಮ ತಾಲೂಕಿನಲ್ಲಿ ಇರುವಂತ ತೋಟದಲ್ಲೇ ಪರ್ಚೇಸ್ ಮಾಡಿರೋದು ನವೀನ್ ಇದರ ಇಲ್ಲಲ್ಲ ನಾನು ಹೇಳಿದಿನಿ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಹೋಗಬಾರದು ಅಲ್ಲಿ ಮಧ್ಯವರ್ತಿಗಳ ಕಾಟ ತೋಟದಲ್ಲೇ ತಗೊಳ್ಳಿ ಅವರಿಗೂ ಆಗುತ್ತೆ ಎಷ್ಟೇ ಆಗಲಿ ತೋಟದಲ್ಲಿ ತಗೊಂಡ್ರೆ 1 ರೂಪಾಯಿ ಕೆಜಿ ಜಾಸ್ತಿ ಆದರೂ ಅವನು ವ್ಯಾಪಾರ ಆಗುತ್ತೆ ಅವನು ತಗೊಂಡು ಹೋಗೋದು ತಪ್ಪುತ್ತೆ ಟ್ರಾನ್ಸ್‌ಪೋರ್ಟೇಷನ್ ಅಲ್ಲೇ ತಗೊಳ್ಳಿ ಅವತ್ತೇ ಪ್ಯಾಕ್ ಮಾಡಿ ಫ್ರೆಶ್ ಆಗಿ ಅವತ್ತೇ ಕೊಡಿ ಅಂತ ಮೊನ್ನೆ ಒಂದು ಎರಡು ಪ್ಯಾಕೆಟ್ ಅಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ ಏನ ಪ್ರಾಬ್ಲಮ್ ಆಯ್ತು ಅಂತ ಅವರು ಹೇಳಿದ್ವಿ ಸರಿ ಮಾಡಿದಾನೆ ಈಗ ಇವತ್ತು ಬಹಳ ಫ್ರೆಶ್ ಆಗಿದೆ ನಮ್ಮ ಪಿಎನ್ ನಿಂತ್ಕೊಂಡು ಮಾಡಿದ್ರು ನಮ್ಮ ತಾಲ್ಪಂಚದ ಅಧ್ಯಕ್ಷರು ಎಲ್ಲ ಮುತ್ತೋಜ್ವಯಿಸಿ ಪ್ಯಾಕಿಂಗ್ ಎಲ್ಲ ನೋಡ್ಕೊಂತಾ ಇದ್ದಾರೆ ಐಟಮ್ ಚೆನ್ನಾಗಿಲ್ಲ ಅಂದ್ರೆ ಜನ ರಿಪೋರ್ಟ್ ಮಾಡಬೇಕು ಅದನ್ನು ನೀವು ಚೆನ್ನಾಗಿದೆ ಇಲ್ಲ ಅಂತಾನೂ ಕೇಳ್ಕೊಂಡು ಮಾಧ್ಯಮದಲ್ಲಿ ಹೇಳಬಹುದು ಯಾಕಂದ್ರೆ ನಾವು ಇವನ ಹೇಳಿಬಿಡ್ತೀವಿ ದುಡ್ಡು ಕೊಡ್ತೀವಿ ಅವನು ಕೊಡೋನ್ ಸರಿಯಾಗಿ ಕೊಡಬೇಕಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಜನರ ಆರೋಗ್ಯ ಮುಖ್ಯ ಇನ್ನೇನೋ ಮಾಡಕ್ಕೆ ಹೋಗಿ ಯಾರಿಗೆ ಕೆಟ್ಟೋಗಬಾರದು ಚೀಪಾಗಿ ಸಿಗೋ ತರಕಾರಿ ಅಂದ್ಬಿಟ್ಟು ಯಾವ ತಂದ್ಬಿಟ್ರೆ ಅವನು ತಂದು ಕ್ವಾಲಿಟಿ ತರಕಾರಿ ಇರಬೇಕು ಒಳ್ಳೆ ತರಕಾರಿ ಫ್ರೆಶ್ ತರಕಾರಿನೇ ಕೊಡಬೇಕು ನಿರಂತರವಾಗಿ ನಡೀತಾ ಇರ್ತದೆ ಇದು ಈಗ ಅರ್ಧ ಒಂದು ಇಲ್ಲ ಇದುವರೆಗೂ ಒಂದು 10,000 ಕಿಟ್ಸ್ ಏನೋ ಆಗುತ್ತೆ ಇವತ್ತಿಗೆ 12,000 ಏನೋ ಇನ್ನು ಉಳಿದಿದೆ 8,000 ನಾಳೆಯಿಂದ ಮತ್ತೆ ನಿರಂತರವಾಗಿ ಕೊಡ್ತಾನೆ ಇರ್ತೀವಿ ಎಲ್ಲ ಏರಿಯಾ ಎಲ್ಲ ಹೋಬಳಿಗಳಾಗಿದೆ ಇನ್ನು ಉಳಿದಿರೋದು ಕಸಬಾ ಆಮೇಲೆ ಬೈರ್ಕೂರು ಅಷ್ಟೇ ಆಮೇಲೆ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆ ಇದು ದೊಡ್ಡದಿದು 9 ಪಂಚಾಯತ್ ಇದೆ ಇದು ನಿಮ್ಮದು 9 ಪಂಚಾಯತ್ ಇರೋದ್ರಿಂದ ಇವತ್ತು ಎಷ್ಟು ಪಂಚಾಯತ್ ಆಗುತ್ತಪ್ಪ ಇವತ್ತು 3 ಪಂಚಾಯತ್ಗೆ ಅಷ್ಟೇ ಉಳಿದಿದ್ದು ನಾಳೆ ಕೊಡ್ತೀವಿ ಎಲ್ಲ ಕವರ್ ಮಾಡಿ ನಾನು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ ಯಾರು ಸಹಾಯ ಇಲ್ಲ ಇದು ನಾನು ನನ್ನ ಸಹಾಯ ಅರ್ಥ ಜನರಿಗೆ ಓಕೆ ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನೆಲ್.